ಹಾಸನದ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನು ಪಡ್ಕೊಳ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ದಿನಕ್ಕೊಂದು ಹೊಸ ಹೊಸ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಎಂಪಿ ನಿವಾಸವನ್ನ ತಪಾಸಣೆ ನಡೆಸಲಿಕ್ಕೆ ಈಗ FSL ತಂಡ ಆಗಮಿಸಿದೆ. ಈ ವಿಧಿ ವಿಜ್ಞಾನ ಪ್ರಯೋಗಾಲಯದವರು ಅಂದರೆ FSL ವರದಿಯನ್ನ ಕಲೆ ಹಾಕ್ಲಿಕ್ಕೆ ಏನೆಲ್ಲ ಮಹಜರನ್ನು ನಡೆದಿತ್ತಲ್ಲ ಈ ಹಿಂದೆ MP ಕಚೇರಿಯಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಈ ಒಂದು ಪ್ರಕರಣಕ್ಕೆ ಸಾಕ್ಷಿಯನ್ನು ಕಲೆ ಹಾಕ್ಲಿಕ್ಕೆ ಈಗಾಗಲೇ SIT ಅವರ ಜೊತೆಗೆ FSL ತಂಡದವರು ಕೂಡ ಹಾಸನಕ್ಕೆ ಆಗಮಿಸಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಬೆಳವಣಿಗೆಗಳನ್ನು ಕಾಣ್ತಾ ಇದೆ ಈ ಪ್ರಕರಣ. ಇದು ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿ ಈಗಾಗಲೇ ದೇವರಾಜೇಗೌಡರನ್ನು ಅರೆಸ್ಟ್ ಮಾಡಿದ ತನಕ ಒಂದು ಹಂತ, ಅದಾದ ನಂತರ ಈಗ ಮತ್ತಷ್ಟು ಪ್ರಕರಣದ ಈ ಒಂದು ರೋಚಕತೆ ಜಾಸ್ತಿ ಪಡ್ಕೊಳ್ತಾ ಇದೆ. ಒಂದು ಕಡೆ ಸಂತ್ರಸ್ತೆ ಹೇಳ್ತಾರೆ, ನನಗೆ ಯಾರು ನನ್ನನ್ನು ಕಿಡ್ನಾಪ್ ಮಾಡಲಿಲ್ಲ, ನನಗೆ ಮನೇಲಿ ಬೇಜಾರಾಗಿ ನಾನು ಮನೆ ಬಿಟ್ಟು ಹೋಗಿದ್ದೆ ಅಂತ ನಿನ್ನೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ತುಂಬ ಸಸ್ಪೆನ್ಸ್ ಆಗಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಇದು ಹೆದರಿಸಿ ಬೆದರಿಸಿ ಸಂತ್ರಸ್ತೆಗೆ ಏನಾದರೂ ಅವರಿಗೆ ಈ ರೀತಿಯಾದಂಥ ಹೇಳುವಂಥ ಯಾರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಇನ್ನೊಂದು ಕಡೆ ಹಾಸನದ BJP ಮುಖಂಡ ಅಂದರೆ ಮಾಜಿ ಶಾಸಕರು ಆಗಿರುವಂಥ ಪ್ರೀತಮ್ ಗೌಡರ ಆಪ್ತರು ಅಂತ ಕರೆಸ್ಕೊಳ್ಳುವಂತಹ ಚೇತನ್ ಮತ್ತು ಲಿಖಿತ್ ಗೌಡರನ್ನು ಈಗಾಗಲೇ SIT ಅವರು ಅರೆಸ್ಟ್ ಮಾಡಿದ್ದಾರೆ, 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಹಿಸಿದ್ದಾರೆ. ಇನ್ನೊಂದು ಕಡೆ ಈಗ ಆಲ್ರೆಡಿ ಸಂತ್ರಸ್ತೆ ಏನೀಗ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಸಂತ್ರಸ್ತೆ ಏನು ಹೇಳಿಕೆ ಕೊಟ್ಟಿದ್ರಲ್ಲ, ಅದೇ ಸ್ಥಳಕ್ಕೆ ಹೋಗಿ SIT ಅವರು ಅಲ್ಲಿ ಸ್ಥಳ ಮಹಜರನ್ನು ಮಾಡಲಿಕ್ಕೆ ಅಂದರೆ ಒಂದಿಷ್ಟು ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಮತ್ತಷ್ಟು ಈ ಒಂದು ಪ್ರಕರಣಕ್ಕೆ ಒಂದು ತಾರ್ಕಿಕ ಒಂದು ಅಂತ್ಯವನ್ನು ಹಾಡಬೇಕು. ಯಾಕಂದರೆ ತುಂಬ ಡ್ರ್ಯಾಗ್ ಆಗ್ತಾ ಇದೆ, ಹಾಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಹಾಡಲಿಕ್ಕೆ SIT ಅವರ ಜೊತೆಗೆ FSL ತಂಡದವರು ಕೂಡ ಹಾಸನಕ್ಕೆ ಹೋಗಿ MP ನಿವಾಸ ಕಚೇರಿಯಲ್ಲಿ ಏನಾದರೂ ಸಾಕ್ಷಿಗಳು ಸಿಗ್ತದಾ ಅಂತ ಕಲೆ ಹಾಕಲಿಕ್ಕೆ ಈಗಾಗಲೇ ಹಾಸನಕ್ಕೆ ಹೋಗಿ ಸ್ಥಳ ಮಹಜರನ್ನು ಕೂಡ ಅಲ್ಲಿ ಮಾಡ್ತಾ ಇರುವಂತಹ ದೃಶ್ಯಾವಳಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಸದ್ಯಕ್ಕೆ ಈ ಒಂದು ಪ್ರಕರಣ ನಿಲ್ಲುವ ಯಾವುದೇ ಲಕ್ಷಣ ಇಲ್ಲಿ ಕಂಡು ಬರ್ತಾ ಇಲ್ಲ. ಒಂದು ಕಡೆ ನನ್ನನ್ನು ಯಾರೂ ಕಿಡ್ನಾಪ್ ಮಾಡಿಲ್ಲ ಅಂತ ಸಂತ್ರಸ್ತೆಯೊಬ್ಬರು ನಿನ್ನೆ ಅಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈ ಪ್ರಕರಣದ A1 ಆರೋಪಿಯಾಗಿರುವಂತಹ ರೇವಣ್ಣ ಈಗಾಗಲೇ ಜೈಲ್ ಸೇರಿದ್ದಾರೆ. ಇವತ್ತು ಅವರಿಗೆ ಜೈಲ ಅಥವಾ ಬೇಲ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ ಜಾಮೀನಿಗೋಸ್ಕರ. ಅವರ ಪರ ವಕೀಲರು ಕೂಡ ಇವತ್ತು ಬೇಲ್ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.